ಹಾಯ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೀವೆಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇವತ್ತು ಸಮಯ 5 ಗಂಟೆ ಆಯ್ತು. ನಾನಿವತ್ತು ಒಂದು ಪೋಟ್ಲಿ ಬ್ಯಾಗ್ ಅನ್ನ ಹೊಲಿಯೋಣ. ನನ್ನ ನೂಲು ಚಾನಲ್ ಇದೆಯಲ್ಲ, ನೂಲು ಕ್ರಿಯೇಷನ್ಸ್, ಅಲ್ಲಿ ಪೋಸ್ಟ್ ಮಾಡೋದಕ್ಕೆ ಬೇಕು ಅಂತ ಹೊರಟಿದ್ದೀನಿ. ಸೊ ಅದಕ್ಕೆ ಬೇಕಾಗುವಂತೆ ಎಲ್ಲ ಇಲ್ಲಿ ಐಟಮ್ಸ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಒಂದಷ್ಟು ರೀಸೆಂಟ್ ಆಗಿ ಈ ರೀತಿಯಾದ ಲೇಸ್ಗಳನ್ನೆಲ್ಲ ಕೊಂಡ್ಕೊಂಡು ತಗೊಂಡ್ ಬಂದಿದ್ದೆ. ಸೊ ಇದೆಲ್ಲ ಇದೆ, ಹಂಗಾಗಿ ಈಗ ಅದನ್ನೆಲ್ಲ ಯೂಸ್ ಮಾಡಿಬಿಟ್ಟು ಒಂದು ಪೋಟ್ಲಿ ಬ್ಯಾಗ್ ಅನ್ನ ಮಾಡೋಣ ಅಂತ ಅನ್ಕೊಂಡಿದೀನಿ. ಸೊ ಮೇಡಮ್ ಅವರು ಬಂದಿದ್ದಾರೆ ಸ್ಕೂಲಿನಿಂದ. ಇವತ್ತು ಫ್ರೈಡೇ, ಹಾಗಾಗಿ ಸ್ವಲ್ಪ ಹೋಮ್ವರ್ಕ್ ಎಲ್ಲ ಮಾಡಿಸೋದು ಅಷ್ಟೊಂದು ತಲೆ ಬಿಸಿ ಇಲ್ಲ. ನಾಳೆ ರಜಾ ಇದೆ, ಹಂಗಾಗಿ ನಾಳೆ ನಾಡ್ದು 2 ದಿನ ರಜೆ ಅಲ್ವಾ. ಸೊ ಆರಾಮಾಗಿ ಮಾಡ್ಕೊಂಡ್ರೆ ಆಯ್ತು. ಹಂಗಾಗಿ 5 ಗಂಟೆ ಆದ್ರೂ ಕೂಡ ನಾನು ಸ್ಟಿಚಿಂಗ್ ಅನ್ನು ಕಂಟಿನ್ಯೂ ಮಾಡೋಣ ಅಂತ ಬಂದೆ. ಇಲ್ದಿದ್ರೆ ನಾನು 5 ಗಂಟೆ ಎಲ್ಲ ಆದ್ರೆ ಮತ್ತೆ ಸ್ಟಿಚಿಂಗ್ ಮಾಡಕ್ ಹೋಗಲ್ಲ, ಅವಳಿಗೋಸ್ಕರನೇ ಟೈಮ್ ಕೊಡ್ತಾ ಇರ್ತೀನಿ. ಅಂದ್ರೆ ಬನ್ನಿ, ಈಗ ಕಟಿಂಗ್ ಎಲ್ಲ ಮಾಡ್ಕೊಂಡಿದೀನಿ, ಹಾಗೆ ಅವಳು ಕೂಡ ಆಟ ಆಡ್ಕೊಂತ ಇದ್ದಾಳೆ. ನಾನು ಇಲ್ಲಿ ಪೋಟ್ಲಿ ಬ್ಯಾಗ್ ಅನ್ನ ಹೇಗ್ ಮಾಡೋದು ಅಂತ ತೋರಿಸ್ತೀನಿ. ಸ್ಟಿಚಿಂಗ್ ಮಾಡಕ್ಕೆ ಬಂದ ತಕ್ಷಣ ಬಾಬಿನ್ ಅಲ್ಲೆಲ್ಲ ದಾರ ಇದ್ರೆ ಸ್ಟಿಚಿಂಗು ಬೇಗ ಬೇಗ ಆಗ್ಬಿಡತ್ತೆ. ನಂದು ಬಾಬಿನ್ ಎಲ್ಲ ಖಾಲಿ ಆಗಿತ್ತು, ಹಂಗಾಗಿ ಇವಾಗ ಫಸ್ಟ್ ಗೆ ನಾನು ವೈಟ್ ಥ್ರೆಡ್ ಅನ್ನ ಬಾಬಿನ್ಗೆ ಹಾಕೊಳ್ಬೇಕು. ಸೊ ಬಾಬಿನ್ಗೆ ನಾನು ಥ್ರೆಡ್ ಅನ್ನ ಹಾಕೊಂಡು ಇದಾಯ್ತು, ಇದನ್ನ ಕಟ್ ಮಾಡ್ಕೊಳ್ತೀನಿ. ಸೊ ಇದೆಲ್ಲ ಚಿಕ್ಕ ಚಿಕ್ಕ ಕೆಲ್ಸ, ಬಟ್ ನಾವು ಫ್ರೀ ಟೈಮ್ ಇರುವಾಗ ಮಾಡ್ಕೊಂಡ್ಬಿಟ್ರೆ ಬೇಗ ಬೇಗನೆ ಮಾಡ್ಕೊಳ್ಬಹುದು, ಬಟ್ ಫ್ರೀ ಟೈಮ್ ಅಂತ ಇರೋದೇ ಇಲ್ಲ ಅಲ್ವಾ. ಸೊ ನನ್ನ ಸ್ಟಿಚಿಂಗ್ ಟೈಮ್ ಬಹುಶಃ ನನ್ನ ಫ್ರೀ ಟೈಮ್ ಅಂತ ಹೇಳ್ಬಹುದು. ಸೊ ಇದಾಯ್ತು ಬಾಬಿನು, ನೆಕ್ಸ್ಟ್ ಇದಕ್ಕೆ ಹಾಕೊಳ್ತೀನಿ. ಸೊ ನಾನೊಂದು ಸ್ಟಿಚಿಂಗ್ ಪ್ರೋಸೆಸ್ ಅನ್ನ ಕಂಪ್ಲೀಟ್ ಆಗಿ ಇವತ್ತು ರೆಕಾರ್ಡ್ ಮಾಡೋಣ ಅಂತ ಅನ್ಕೊಂಡೆ, ಸ್ಟಾರ್ಟಿಂಗ್ ಇಂದ ಎಂಡ್ ವರೆಗೆ. ಯಾಕಂದ್ರೆ ಸಾಮಾನ್ಯವಾಗಿ ಅಂದ್ರೆ ಕ್ಯಾಮರಾದ ಮುಂದೆ ನಾನು ಮುಖವನ್ನು ತೋರಿಸ್ತಾ ಮಾಡೋ ಪ್ರಾಜೆಕ್ಟಿನ ಕರೆಕ್ಟ್ ಆಗಿ ಪ್ರೊಸೀಜರ್ ಅನ್ನು ತೋರಿಸ್ತಾ ಮಾಡೋದು ಸ್ವಲ್ಪನೇ ಟಿಡಿಯಸ್ ಅಂತ ಅನ್ಸುತ್ತೆ, ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ. ಅಥವಾ ಹಿಂಗೆ ಎರಡೆರಡು ಕ್ಯಾಮರಾ ಎಲ್ಲ ಸೆಟ್ ಮಾಡಿಕೊಂಡು ಆ ಥರ ಎಲ್ಲ ಮಾಡಬಹುದು, ಬಟ್ ಅದು ಎಡಿಟಿಂಗಿಗೆ ಮತ್ತೆ ನಾನೇ ಮಾಡಬೇಕಾಗಿದ್ದರಿಂದ ಅದೆಲ್ಲ ತುಂಬ ಟೈಮ್ ಕನ್ಸ್ಯೂಮಿಂಗ್. ಹಾಗಾಗಿ ನಾನು ಏನ್ ಮಾಡ್ತೀನಿ, ಪ್ರಾಜೆಕ್ಟ್ ಅನ್ನ ಸ್ಟಾರ್ಟ್ ಮಾಡಿದ್ಮೇಲೆ ಕಂಪ್ಲೀಟ್ ಅದನ್ನಷ್ಟೇ ತೋರ್ಸಕ್ಕೆ ಹೊರಡ್ತೀನಿ. ಹಾಗಾಗಿ ಇವತ್ತು ಈ ತರದ್ದು ಒಂದು ವ್ಲಾಗ್ ಮಾಡಿ ನೋಡೋಣ ಹೇಗಾಗತ್ತೆ ಅಂತ ಹೇಳಿ ಅಂತ ಅನ್ಕೊಂಡು ನಾನು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತೊಂದು ಸಿಂಪಲ್ ಆದಂತ ಅಂದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುವಂತ ಒಂದು ಪೋಟ್ಲಿ ಬ್ಯಾಗ್ ಅನ್ನ ಮಾಡೋಣ ಅಂತ ಅನ್ಕೊಂಡೆ. ಸುಮಾರು ದಿವಸದಿಂದ ಅನ್ಕೊಂಡಿದ್ದಿದೆ ಪೋಟ್ಲಿ ಬ್ಯಾಗ್ ಅನ್ನ ಮಾಡ್ಬೇಕು ಅಂತ ಹೇಳಿ. ಒಬ್ಬರು ತುಂಬಾ ಹಿಂದೆ ಕಮೆಂಟ್ ಕೂಡ ಹಾಕಿದ್ರು ನನ್ಗೆ ಪೋಟ್ಲಿ ಬ್ಯಾಗ್ ಮಾಡೋದನ್ನ ಹೇಳ್ಕೊಡಿ ಅಂತ ಹೇಳಿ. ನಾನ್ ಯಾಕೋ ಅಷ್ಟು ಇಂಟ್ರೆಸ್ಟ್ ತೋರಿಸಿರ್ಲಿಲ್ಲ ಪೋಟ್ಲಿ ಬ್ಯಾಗ್ ಮಾಡೋದ್ರ ಬಗ್ಗೆ, ಬಟ್ ಇವಾಗ ಇವತ್ತು ಮಾಡೋಣ ಅಂತ ಅನ್ಕೊಂಡೆ. ಯಾಕಂದ್ರೆ ನಾನು ಬೇರೆ ಯಾವುದೋ ಐಡಿಯಾಸ್ ಸೂಚಿಸ್ತಾ ಇಲ್ಲ. ನಾಳೆ ಶನಿವಾರ ಆಗಿದ್ರಿಂದ ವಿಡಿಯೋ ಹೋಗ್ಬೇಕು ನನ್ನ ಚಾನಲ್ಗೆ. ಸೊ ನಾನು ಪ್ರತಿ ಟ್ಯೂಸ್ಡೇ ಥರ್ಸ್ಡೇ ಮತ್ತೆ ಸ್ಯಾಟರ್ಡೇ ಈ ತರ 3 ದಿವಸ ಮಾಡ್ಕೊಂಡಿದ್ದೀನಿ ನನ್ನ ಚಾನಲ್ಗೆ ವಿಡಿಯೋ ಹಾಕಕ್ಕೆ ಶೆಡ್ಯೂಲ್ ಮಾಡ್ಕೊಂಡಿದ್ದೀನಿ. ಶೆಡ್ಯೂಲ್ ಮಾಡ್ಕೊಂಡಿಲ್ಲ ಅಂತಂದ್ರೆ ನಮ್ಗೆ ವಿಡಿಯೋಸ್ ಹಾಕೋದೇ ಕಷ್ಟ, ಯಾಕಂದ್ರೆ ಮಾಡಿದ್ರಾಯ್ತು ಬಿಡು, ಹಾಕಿದ್ರಾಯ್ತು ಬಿಡು ಅಂತ ಲಿಥಾರ್ಜಿಕ್ ಆಗಿ ಇದ್ಬಿಟ್ಟಿರ್ತೀವಿ. ಹಂಗಾಗಿ ನಾನು ಒಂದು ಶೆಡ್ಯೂಲ್ ಮಾಡ್ಕೊಂಡೆ, ಇದಾಗಲ್ಲ. ಒಂದು ಶೆಡ್ಯೂಲ್ ಮಾಡ್ಕೊಂಡ್ಬಿಟ್ರೆ ಆರಾಮಾಗಿ ಸ್ಟಿಚ್ ಮಾಡ್ತಾ ಹೋಗ್ಬಹುದು ಅಂತ ಹೇಳಿ. ಹಂಗಾಗಿ ಈಗ ಅದ್ರ ಪ್ರಕಾರ ಟ್ರೈ ಮಾಡ್ತಾ ಇದ್ದೀನಿ ಮೇಂಟೈನ್ ಮಾಡಕ್ಕೆ. ಹಾಗೆ ಬಿಡತ್ತೆ ಅಂತಲ್ಲ, ಬಟ್ ಐ ಆಮ್ ಟ್ರೈಯಿಂಗ್. ಯಾಕಂದ್ರೆ ನಾನಿಲ್ಲಿ ಬೆಂಗಳೂರಲ್ಲಿ ಇದ್ದೀನಿ ಅಂತಂದ್ರೆ ನನ್ಗೆ ಶೆಡ್ಯೂಲ್ ಮಾಡಕ್ ಯಾವ್ದೇ ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ಮನೆ ಕೆಲಸ ಮಾಡಿಕೊಂಡು ಇದಕ್ಕೊಂದು ಟೈಮಿಂಗ್ ಕೊಡ್ಬೇಕಂತ ಅಷ್ಟೇನೆ. ಬಟ್ ಎಲ್ಲಾದ್ರೂ ಟ್ರಾವೆಲ್ ಮಾಡ್ತಾ ಇದ್ರೆ ಮಾತ್ರ ನನ್ಗೆ ಆ ತರ ಶೆಡ್ಯೂಲ್ ಮೇಂಟೈನ್ ಮಾಡೋದು ಕಷ್ಟ. ಸೊ ಬನ್ನಿ, ಇವಾಗ ದಾರ ಎಲ್ಲ ಹಾಕೊಂಡು ಇದಾಯ್ತು, ಸ್ಟಿಚಿಂಗ್ ಅನ್ನ ಶುರು ಮಾಡ್ತೀನಿ. ನೋಡಿ, ಈ ತರದ ಚಿಕನ್ ಕಾರಿ ಬಟ್ಟೆ ಇತ್ತು ತುಂಬಾ ದಿವಸದಿಂದ, ಏನ್ ಮಾಡೋದು ಇದನ್ನ ಅಂತ ಅನ್ಕೊಂಡಿದ್ದೆ. ಈ ತರದ್ದು ಬೇರೆ ಬೇರೆ ಕಲರ್ಸ್ ಅಲ್ಲಿ ಒಂದ್ 4-5 ಇದೆ, ಏನ್ ಮಾಡೋದು ಅಂತ ನೋಡ್ತಾ ಇದೀನಿ. ಸೊ ಒಂದಂತೂ ಇವಾಗ ಪೋಟ್ಲಿ ಬ್ಯಾಗ್ ಮಾಡೋದಕ್ಕಾಯ್ತು. ಹಾಗೆ ಇಲ್ಲಿ ನೋಡಿ, ಇಲ್ಲಿ ಇನ್ನೊಂದು ಬಟ್ಟೆ ಇದೆ, ಲವ್ಲಿ ಕಲರ್ ಅಲ್ವಾ ಇದು, ಈ ತರ ನೋಡಿ ಇಷ್ಟು ಚೆನ್ನಾಗಿದೆ ಈ ಕಲರು. ಇದರಲ್ಲಿ ಮಗಳಿಗೊಂದು ಟಾಪ್ ಹೊಲಿಯೋಣ ಅಂತ ಅನ್ಕೊಂಡಿದ್ದೆ. ಅವ್ಳು ತುಂಬಾ ದಿವಸದಿಂದ ಅಮ್ಮ ನಂಗೊಂದು ಕುರ್ತಿ ತರದ್ ಹೊಲ್ಕೊಡು ಅಂತ ಹೇಳ್ತಾ ಇದ್ಲು. ನೋಡೋಣ, ಇದ್ರಲ್ಲಿ ಒಂದ್ ಕುರ್ತಿ ಹೊಲಿಯೋಣ ಅಂತ ಇದೀನಿ. ಹೊಲ್ದ್ರೆ ವಿಡಿಯೋ ಮಾಡಿ ನಿಮ್ಗೂ ಕೂಡ ನಾನು ಶೇರ್ ಮಾಡ್ತೀನಿ. ಇಷ್ಟು ಲವ್ಲಿ ಕಲರ್ ಅಲ್ವಾ, ಆಕ್ಚುಲಿ ನನ್ಗೆ ಒಂದ್ ಟಾಪ್ ಹೊಲ್ಕೊಬಿಡೋಣ ಅನ್ಸೋ ಅಷ್ಟು ನನ್ಗೆ ಇಷ್ಟ ಆಯ್ತು. ಬಟ್ ಇದು ಬಟ್ಟೆ ಕಡಿಮೆ ಇದೆ, ಸುಮಾರು 1 ಮೀಟರ್ ಆಗುವಷ್ಟೇ ಇದೆ ಇದು, ಹಂಗಾಗಿ ನನ್ಗೇನಕ್ಕೂ ಬರೋದಿಲ್ಲ ಇದು. ಸೊ ಇದನ್ನ ಮಗಳಿಗೆ ಹೊಲಿಯೋಣ ಅಂತ ಇದೀನಿ, ಹೊಲ್ದ್ರೆ ಶೇರು ಮಾಡ್ತೀನಿ. ಓಕೆ,
ಸೊ ಇವಾಗ ನಾನು ಪೋಟ್ಲಿ ಬ್ಯಾಗ್ ಹೊಲಿಯೋದಕ್ಕೆ ಶುರು ಮಾಡ್ತೀನಿ. ಇಲ್ಲಿ ನೋಡಿ ನಮ್ದು ನ್ಯಾಚುರಲ್ ಲೈಟ್ ಏನ್ ಬರ್ತಾ ಇದೆ. ಈ ಒಂದು ನ್ಯಾಚುರಲ್ ಲೈಟ್ ಅಲ್ಲೇ ನಾನು ಆದಷ್ಟು ನನ್ನ ಶೂಟಿಂಗ್ ಎಲ್ಲವನ್ನ ಮುಗಿಸ್ಕೊಡಕ್ಕೆ ಟ್ರೈ ಮಾಡ್ತೀನಿ. ಈಗ ನಾನು ಏನ್ ಮಾಡ್ತೀನಿ ಅಂದ್ರೆ ನಿಮ್ಗೆ ಎರಡ್ ಮೂರ್ ಲೈಟ್ಸ್ ಅನ್ನು ಆನ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನಮ್ ರೂಮಲ್ಲೇ ಒಂದ್ ಮೂರ್ ಲೈಟ್ ಹಾಕುವಷ್ಟು ಪ್ರೊವಿಷನ್ ಇದೆ. ಸೊ ಅದೇ ಲೈಟು ಸಾಕು. ಅದಲ್ಲದೆ ಈ ನ್ಯಾಚುರಲ್ ನಮ್ ಭಗವಂತ ದೇವರು ಸೃಷ್ಟಿಕ್ಕಿಂತ ಜಾಸ್ತಿ ನಮ್ದೇನಿದೆ. ಸೊ ಭಗವಂತ ಕೊಟ್ಟಿರುವಂತ ಈ ನ್ಯಾಚುರಲ್ ಲೈಟ್ ಅನ್ನ ಆದಷ್ಟು ಸದ್ಬಳಕೆ ಮಾಡಿಕೊಂಡು ನಾನು ನನ್ನ ವಿಡಿಯೋಸ್ ಅನ್ನ ಮಾಡ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ತುಂಬಾನೇ ರಾ ಆಗಲಿದೆ, ಯಾಕಂದ್ರೆ ನಾನು ತುಂಬಾ ಫಿಲ್ಟರ್ಸ್ ಹಾಕೊಂಡು ತುಂಬಾನೇ ಪ್ರೆಸೆಂಟೇಬಲ್ ಆಗಿ ಮಾತಾಡ್ತಾ ಇಲ್ಲ. ನನಗೊಂದು ಈ ತರ ಒಂದು ರಾ ವಿಡಿಯೋ ಮಾಡ್ಬೇಕು ಅಂತ ಇತ್ತು, ಹಂಗಾಗಿ ಮಾಡ್ತಾ ಇದ್ದೀನಿ. ನೋಡೋಣ ಹೆಂಗ ಅನ್ಸುತ್ತೆ ಅಂತೇಳಿ ಇವಾಗ ನಾನು ಸ್ಟಿಚಿಂಗ್ ಅನ್ನ ಶುರು ಮಾಡ್ಕೊಳ್ತೀನಿ. ಹಾಗಾದ್ರೆ ಬನ್ನಿ, ನೀವು ಕೂಡ ನನ್ನ ಜೊತೆ ಪೋಟ್ಲಿ ಬ್ಯಾಗ್ ಅನ್ನ ಹೇಗ್ ಮಾಡೋದು ಅಂತ ನೋಡಬಹುದು. ಈಗ ನಾನು ಎಲ್ಲವನ್ನು ಕಟ್ ಮಾಡ್ಕೊಂಡಿದ್ದಾಯ್ತು. ಹೀಗೆ ನಾನು ಲೈನಿಂಗ್ ಬಟ್ಟೆ ಮತ್ತು ಮೇನ್ ಬಟ್ಟೆಯನ್ನು ಸೇರಿಸ್ಕೊಂಡು ಮೊದಲಿಗೆ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಅದನ್ನು ತಿರುಗಿಸ್ಬಿಟ್ಟು ಪ್ರೆಸ್ ಸ್ಟಿಚ್ಚನ್ನು ಹಾಕ್ಕೊಳ್ತಾ ಇದ್ದೀನಿ. ಇದರ ಕಂಪ್ಲೀಟ್ ಡೀಟೇಲ್ ಆಗಿ ನಿಮಗೆ ವಿಡಿಯೋ ಬೇಕು ಅಂದರೆ ನನ್ನ ನೂಲು ಕ್ರಿಯೇಷನ್ಸ್ ಚಾನಲಲ್ಲಿ ಡೀಟೇಲ್ ಆಗಿ ಹಾಕಿದ್ದೀನಿ ವಿತ್ ಮೆಷರ್ಮೆಂಟ್ಸ್ ಎಲ್ಲ. ಇಲ್ಲಿ ನಾನು ಒಂದು ಸಮ್ಮರಿ ರೀತಿಯಾಗಿ ತೋರಿಸ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ 1 ಇಂಚಿಗೆ ಒಂದು ಮಾರ್ಕು, ಹಾಗೆ 1.5 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಅಲ್ಲಿ ಒಂದು ಸ್ಟ್ರೇಟ್ ಲೈನ್ ಸ್ಟಿಚ್ಚನ್ನು ಹಾಕ್ಕೊಂಡೆ. ಹಾಗೆ ಇಲ್ಲಿ ಬಾಟಮ್ ಪಾರ್ಟ್ಗೆ ಒಂದು ಸ್ವಲ್ಪ ಕರ್ವ್ ಬೇಕು ಅಂತೇಳಿ ಆ ರೀತಿಯಾಗಿ ಕಟ್ ಮಾಡಿಕೊಂಡು ಈ ಒಂದು ಲೇಸನ್ನು ಕರೆಕ್ಟಾಗಿ ನಾನೇನು ಕಟ್ ಮಾಡ್ಕೊಂಡಿದ್ದೆನಲ್ಲ ಅಲ್ಲಿ ತುದಿ ಪಾರ್ಟ್ಗೆ ಈ ರೀತಿಯಾಗಿ ಹಚ್ಕೊಳ್ತಾ ಇದ್ದೀನಿ. ಇನ್ನೂ ಹಲವಾರು ಡಿಸೈನರ್ ಲೇಸ್ಗಳೆಲ್ಲ ಸಿಗುತ್ತೆ, ಅದನ್ನು ಕೂಡ ಎಲ್ಲ ತೊಗೊಂಡು ಬಂದು ಮಾಡಿದ್ರೆ ತುಂಬಾ ಚೆನ್ನಾಗಿರುವಂಥ ಪೋಟ್ಲಿ ಬ್ಯಾಗ್ಸು ರೆಡಿ ಆಗುತ್ತೆ. ಈಗ ನಾನು ಲೇಸನ್ನು ಅಟ್ಯಾಚ್ ಮಾಡ್ಕೊಂಡಿದ್ದಾಯಿತು. ಹಾಗೆ ಇನ್ನೊಂದು ಬಟ್ಟೆಯನ್ನು ಕೂಡ ಇದ್ರ ಮೇಲೆ ಇಟ್ಟುಬಿಟ್ಟು ತುದಿ ಕಡೆ ಸ್ಟಿಚ್ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೊಳ್ತೀನಿ. ಇವಾಗ ಈ ಒಂದು ಪೋಟ್ಲಿ ಬ್ಯಾಗನ್ನು ಸೀದಾ ಮಾಡಿಕೊಂಡ್ರೆ ನೋಡಿ ಲೇಸ್ಗಳೆಲ್ಲ ಹೊರಗೆ ಬಂದಿರುತ್ತೆ. ಇದಾದಮೇಲೆ ಲೇಸ್ಗಳು ಇನ್ನೂ ಚೆನ್ನಾಗಿ ಹೊರಗಡೆ ಕಾಣಿಸ್ಬೇಕು ಅಂಥೇಳಿ ಮೇಲಿನಿಂದ ಒಂದು ಪ್ರೆಸ್ ಸ್ಟಿಚ್ಚನ್ನು ಕೂಡ ನಾನು ಹಾಕ್ಕೊಳ್ತೀನಿ. ಪ್ರೆಸ್ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದಾದ ನಂತರ ಇಲ್ಲಿ ಸೈಡ್ಸು ನಾವು ಮುಂಚೆನೆ ಏನು ಸ್ಟಿಚ್ ಹಾಕಿ ಒಂದು ಕಸೆ ಹಾಕಲಿಕ್ಕೆ ಅಥವಾ ಡೋರಿ ಹಾಕಲಿಕ್ಕೆ ಓಪನ್ ಇಟ್ಕೊಂಡಿದ್ವಲ್ಲ ಅಲ್ಲಿಂದ ಇವಾಗ ನಾನು ಡೋರಿಯನ್ನು ಒಂದು ಕಡೆಯಿಂದ ಪಾಸ್ ಮಾಡಿ ಗಂಟನ್ನು ಹಾಕ್ಕೊಂಡೆ. ಅದೇ ಪ್ರಕಾರವಾಗಿ ಇನ್ನೊಂದು ಕಡೆಗೂ ನಾನು ಪಾಸ್ ಮಾಡಿಬಿಟ್ಟು ಅಲ್ಲೂ ಕೂಡ ಗಂಟನ್ನು ಹಾಕ್ಕೊಂಡ್ಬಿಡ್ತೀನಿ. ಈಗ ನೋಡಿ ಪೋಟ್ಲಿ ಬ್ಯಾಗು ಆಲ್ಮೋಸ್ಟ್ ರೆಡಿ ಇದೆ. ಇದಕ್ಕೆ ಒಂದು ಸ್ವಲ್ಪ ಫೈನಲ್ ಲುಕ್ ಕೊಡೋಣ ಅಂಥೇಳಿ ನಾನು ಒಂದಷ್ಟು ಸ್ಟೋನ್ಸನ್ನೆಲ್ಲ ಇದಕ್ಕೆ ಫ್ಯಾಬ್ರಿಕ್ ಗ್ಲೂ ಮೂಲಕ ಅಂಟಿಸ್ಕೊಳ್ತಾ ಇದ್ದೀನಿ. ಮತ್ತು ನಿಮ್ಗೆ ಹೇಗೆ ಬೇಕೋ ಆ ರೀತಿಯಾಗಿ ಡೆಕೋರೇಟ್ ಕೂಡ ಇದನ್ನು ಮಾಡ್ಕೊಳ್ಬಹುದು. ಸೊ ನೋಡಿ, ಫೈನಲಿ ಈ ಥರದ ಒಂದು ಪೋಟ್ಲಿ ಬ್ಯಾಗನ್ನು ರೆಡಿ ಮಾಡಿದೆ. ಹೇಗೆ ಕಾಣಿಸ್ತಿದೆ, ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ಇದರ ಟ್ಯುಟೋರಿಯಲ್ ವಿಡಿಯೋ ನಿಮ್ಗೇನಾದ್ರು ಬೇಕು ಅಂತಿದ್ರೆ ನನ್ನ ನೂಲು ಚಾನಲಲ್ಲಿ ಪೋಸ್ಟ್ ಮಾಡಿರ್ತೀನಿ, ಬಹುಶಃ ನಾಳೆನೆ ಪೋಸ್ಟ್ ಮಾಡ್ತೀನಿ. ನೀವು ಅಂದರೆ ನಾನು ಈ ಒಂದು ವ್ಲಾಗ್ ಹಾಕೋ ತನಕ ಪೋಸ್ಟ್ ಆಗಿರುತ್ತೆ. ಲಿಂಕನ್ನು ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಬೋದು. ನೋಡಿ, ಈ ರೀತಿಯಾದ ಪೋಟ್ಲಿ ಬ್ಯಾಗ್ಸು ತುಂಬಾನೇ ಚೆನ್ನಾಗಿರುತ್ತೆ. ಸೊ ಇಂಥ ಇನ್ನೂ ಒಂದಷ್ಟು ಪೋಟ್ಲಿ ಬ್ಯಾಗ್ಸ್ ಐಡಿಯಾಸ್ ಇದೆ, ನೆಕ್ಸ್ಟು ಮಾಡ್ತೀನಿ. ಸೊ ನನ್ನ ನೂಲು ಚಾನಲನ್ನು ನೀವು ಫಾಲೋ ಮಾಡಿಕೊಂಡ್ರೆ ನನ್ನ ನೆಕ್ಸ್ಟ್ ಅಪ್ಡೇಟ್ಸ್ಗಳಿಗೆ ನೀವು ನೋಡ್ಬೋದು. ನೋಡಿ, ಈ ಥರ ಅಂತೂ ಇಂತೂ ನಂದು ಒಂದು ವಿಡಿಯೋ ಅಂತೂ ಆಯಿತು. ನೆಕ್ಸ್ಟು ಇವತ್ತು ಬೆಳಗ್ಗೆ ನಾನು ಮಾಡಿದ್ದೆ ರೈಸ್ ಪಾಕ್ ಮಾಡಿದ್ದೆ. ಸೊ ಈಗ ರಾತ್ರಿಗೆ ಏನು ಮಾಡೋದು, ಚಪಾತಿ ಮಾಡೋಣ ಅಂತ ಇದ್ದೀನಿ. ಹಾಗೆ ಬೆಂಡಿ ಮಸಾಲ ಸಾಧ್ಯ ಆದರೆ ಮಾಡಬೇಕು. ಇವಾಗ ಇನ್ನೇನು ಕೆಲಸ ಇಲ್ಲ, ಟೈಮ್ ಇವಾಗ 6:30 ಆಗ್ತಾ ಇದೆ. ಸೊ ಇವಾಗ ನಾನು ಸ್ಟಾರ್ಟ್ ಮಾಡಿದ್ರೆ ಬೇಗ ಬೇಗ ಮಾಡಿ ಮುಗಿಸ್ಬೋದು. ಆದರೆ ನೋಡೋಣ ನೆಕ್ಸ್ಟ್ ಏನೇನು ಮಾಡ್ತೀನಿ ಅಂಥೇಳಿ. ಪೋಟ್ಲಿಯ ಫೈನಲ್ ಲುಕ್ಕು ನೋಡಿ ಈ ಥರ ಕಾಣಿಸ್ತಾ ಇದೆ. ಸೊ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಹೇಗೆ ಅನಿಸ್ತು ಇವತ್ತಿನ ವಿಡಿಯೋ ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ದಯವಿಟ್ಟು ಒಂದು ಲೈಕನ್ನು ಕೂಡ ಮಾಡಿಬಿಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.